ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದೆಲ್ಲೆಡೆ ಬಿಜೆಪಿ ಅಭ್ಯರ್ಥಿಗಳು ಜಯ ಸಾಧಿಸಲಿದ್ದಾರೆ. ರಾಜ್ಯದಲ್ಲಿ 22-24 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದೇವೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರು ಯಾರೋ ಇಂಜಿನಿಯರ್ಸ್ ಕಾಂಟ್ರಾಕ್ಟ್ ಮೇಲೆ ರೇಡ್ ಆದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇವ್ರಿಗೆ ನೈತಿಕ ಧೈರ್ಯ ಇದೆ ಇವರಿಗೆ? ಈ ರೀತಿ ಐಟಿ ರೇಡ್ ಗಳನ್ನೇ ನಿಮ್ಮ ಕಪ್ಪು ಹಣ ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ಇದನ್ನ ರಕ್ಷಣಾತ್ಮಕವಾಗಿ ಉಗ್ರ ಪ್ರತಿಭಟನೆ ಮಾಡೋದು ಇದನ್ನ ನಿಲ್ಲಿಸ್ರಿ. ನಿಜವಾಗಿ ನಿಮ್ದು ಎಲ್ಲ ಅಕೌಂಟ್ ಸರಿ ಇದ್ರೆ ಯಾಕೆ ಯಾರು ಹೆದರ್ಬೇಕು ಅನ್ನೋಂತ ಪ್ರಶ್ನೆ ಇರುತ್ತೆ ಅಂತ ಕೇಳ್ಬೇಕು. ಸೊ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡೋದು ನಿಲ್ಲಿಸ್ರಿ. ಮಾರ್ಗೇಟ್ ಆಗುವಂಥವ್ರು ಕಾಂಗ್ರೆಸ್ಸಿನ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ಈ ರೀತಿ ಅಲ್ಪಸಂಖ್ಯಾತರ ಓಟಗಳನ್ನ ಅವ್ರು ಹಾಕ್ಬಾರ್ದು ಅಂತೇಳಿ ಐ ಡಿ ಕಾರ್ಡ್ಗಳನ್ನ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾ ಇದಾರೆ. ಎಲ್ಲರೂ ಒಂದು ಉದಾಹರಣೆ ಕೊಡ್ರಿಪ್ಪ. ಇದು ಈ ಉದಾಹರಣೆ ಕೊಡಲಾರ್ದೆ ಸುಮ್ಮನೆ ಸಾಕ್ಷಿ ಇಲ್ಲದೇ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದು ನಿಲ್ಲಿಸಿದ್ದು ಅಂತ ಮಾತನ್ನು ಹೇಳ್ತಾರೆ. ಪುಲ್ವಾಮಾ ಘಟನೆ ಆಯಿತು, 47 ಜನ ಸೈನಿಕ ಹತ್ಯೆ ಆಯಿತು. ಅಂದರೆ ಈ ಇಲೆಕ್ಷನ್ ಬಂದಿದ್ದು ಅದಕ್ಕೆ ಪುಲ್ವಾಮಾ ಘಟನೆ ಆಯಿತು ಅಂತ ಅನ್ಬೋದು. ಇದಕ್ಕೇನು ಈ ರೀತಿ ಸಂಬಂಧ ಕಾಂಗ್ರೆಸ್ನವ್ರ ನಡವಳಿಕೆನೇ ಹೆಂಗಿದೆ? ಕಾಂಗ್ರೆಸ್ನ ನಡವಳಿಕೆ ಈಗ ಇವತ್ತು ಇಮ್ರಾನ್ ಖಾನ್ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಇಲೆಕ್ಟ್ ಆಗ್ಬೇಕಂತ ಬಯಸ್ತಾ ಇದ್ದಾರೆ ನರೇಂದ್ರ ಇವರು ಇಮ್ರಾನ್ ಖಾನ್. ಹಾಗೆ ಅದಕ್ಕೇನು ಹೇಳ್ತಾರೆ ಇವತ್ತು ರಾಹುಲ್ ಗಾಂಧಿ ಆಗಲಿ ಅವರು ಉಳಿದ ಎಲ್ಲ ಟೀಮ್ ಅದಕ್ಕೆ ಇನ್ನು ಇಮ್ರಾನ್ ಖಾನ್ಗೂ ಇನ್ನು ಬಾಕಿ ಇವರು ಬಿಜೆಪಿ ಏಜೆಂಟ್ ಅಂತ ನಿನ್ನ ಮೇಲೆ ನೋಡಬೇಕು ನಾಳೆ ಬಿಜೆಪಿ ಏಜೆಂಟ್ ಅವರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರದಲ್ಲಿ ಬಿಜೆಪಿ 300 ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದು ಎನ್ಡಿಎ ಬಹುಮತದಿಂದ ಅಧಿಕಾರಕ್ಕೆ ಬರಲಿದೆ. ಚುನಾವಣೆ ಬಂದಾಗ ಕಾಂಗ್ರೆಸ್ನವರಿಗೆ ಜಾತಿ ರಾಜಕಾರಣ ನೆನಪಾಗುತ್ತೆ. ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮೀಜಿಯವರನ್ನ ಭೇಟಿಯಾಗಿ ಸ್ವತಂತ್ರ ಲಿಂಗಾಯತ ಧರ್ಮದ ಹೋರಾಟ ಈಗ ಅಪ್ರಸ್ತುತ ಎಂದಿದ್ದಾರೆ. ಮಹಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ.